आद्यं कबोधिषिद शुद्ध श्री गुरुवे निनगावसरिल्ल पत्रनिगे बुद्धि कोडु नीनु ओम तत्सत् गुरु परब्रह्मणे नमः। जगदोद्धार मूर्तिगलाद सद्विद्ये सद्बुद्धियन्नु नीडि उद्धरिसिद यन्नात्म कल्याण कर्तृगळाद सद्गुरुदेवन श्रीपाद पद्मंगळन्नु एन्न मस्तकद मेले पत्तुकोंडु जगद्गुरु सिद्धारूढ महाप्रभृतिगळवर श्रीपाद पद्मंगळिगे मनोवाक्कायगळिंद नमस्कारोप मंगलवन्नु समर्पिसि ग्रंथ कर्तृगळागिरतक्कंतह जगत्तिगे भक्ति ज्ञान वैराग्य उपरतिगळन्नु उपदेशिसल्पट्ट राजयोगी श्रीमन् निजगुण शिवयोगी वर्यन चरणारविंदगळिगे शतशिरभागि ई क्षेत्रद अधिष्ठात्रु देवता जडेय शंकरलिंगेश्वरन श्रीपाद पद्मंगळिगे ವಂದನೆಗಳನ್ನು ಸಮರ್ಪಣೆ ಮಾಡಿ ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಪ್ರಾತಃಕಾಲದ ಶಾಸ್ತ್ರದ ಚಿಂತನದಲ್ಲಿ ನಾವು ನೀವೆಲ್ಲರೂ ಪ್ರವೇಶಿಸೋಣ। ಅಜ್ಞಾತ ಜ್ಞಾಪಕ ವಾಕ್ಯಂ ಶಾಸ್ತ್ರಂ ಅಂತ ಅದಕ್ಕೊಂದು ಶಾಸ್ತ್ರಕ್ಕೆ ಲಕ್ಷಣ ಮಾಡ್ಕೊಂಡು ಬಂದ ಶಾಸ್ತ್ರ ಏನು ಮಾಡುತ್ತದೆ ಅಂತಂದ್ರೆ ಅಜ್ಞಾತವಾಗಿರತಕ್ಕಂತ ವಸ್ತುವಿನನ್ನ ಜ್ಞಾತ ಮಾಡಿ ಕೊಡ್ತದೆ। ಅಜ್ಞಾತ ಅಂದ್ರೆ ತಿಳಿಯದೇ ಇರುವುದು। ಇಲ್ಲಿಯವರೆಗೆ ನಾವು ಯಾವುದನ್ನು ತಿಳಿಯದೇ ಇದ್ದೇವೆಯೋ ಅದರ ಜ್ಞಾತ ಮಾಡಿ ಕೊಡುವುದು, ಅದರ ತಿಳುವಳಿಕೆಯನ್ನು ಮಾಡಿ ಕೊಡುವುದಕ್ಕೆ ಶಾಸ್ತ್ರ ಶಾಸ್ತ್ರ ಅಂತ ಕರ್ಕೊಂಡು ಬಂದಿದೆ। ಇಲ್ಲಿ ತನಕ ನಮಗೆ ಯಾವುದರ ತಿಳುವಳಿಕೆ ಇಲ್ಲ ಅಂತಂದ್ರೆ ನಾನಾರು, ನನ್ನ ನಿಜಸ್ವರೂಪವೇನು ಅನ್ನುವ ತಿಳುವಳಿಕೆ ನಮಗೆ ಇಲ್ಲದೇ ಇರುವುದರಿಂದ ಜನನ ಮರಣಾತ್ಮಕವಾಗಲ್ಪಟ್ಟಂತ ಈ ಸಂಸಾರದಲ್ಲಿ ಬಿದ್ದು ದುಃಖವನ್ನು ಹೊಂದಿರತಕ್ಕಂತ ಈ ಜೀವನಿಗೆ ಸದ್ಗುರು ಸತ್ಶಾಸ್ತ್ರಗಳು ಏನು ಉಪದೇಶ ಮಾಡ್ತಾವೋ ಅಂತಂದ್ರೆ ತತ್ವಮಸಿ ಮಹಾವಾಕ್ಯದ್ವಾರ ಆ ಪರಬ್ರಹ್ಮನೇ ನೀನು ಇದ್ದಿ ಅಂತ ನಮಗೆ ಜ್ಞಾತ ಮಾಡಿಕೊಡ್ತ। ಅದರ ತಿಳುವಳಿಕೆಯನ್ನು ಶಾಸ್ತ್ರಗಳು ಮಾಡಿಕೊಡುವುದರಿಂದ ಅಜ್ಞಾತ ಜ್ಞಾಪಕ ವಾಕ್ಯಂ ಹಿ ಪ್ರಮಾಣಂ ಅಥವಾ ಶಾಸ್ತ್ರ ಅಂತ ಅದಕ್ಕೆ ಲಕ್ಷಣ ಮಾಡ್ತಿದ್ದಾನೆ। ಅಂಥ ಸತ್ಯದ ಚಿಂತನವನ್ನು ನಮಗೆಲ್ಲರಿಗೂ ಉಪದೇಶ ಮಾಡ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಿನ್ನಿನ ದಿವಸ ಶ್ರವಣದ ವಿಚಾರ ಹೇಳಿದರು। ಯಾವುದರ ಶ್ರವಣ ಮಾಡಬೇಕು ಅಂತಂದರೆ ತತ್ವಮಸಿ ಮಹಾವಾಕ್ಯದ ಶ್ರವಣವನ್ನು ಸದ್ಗುರುಗಳ ಮುಖಾಂತರ ಮಾಡಬೇಕು। ಸದ್ಗುರುಗಳ ಮುಖದಿಂದ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ಮಾಡಿ ತಿಳ್ಕೊಂಡು ಅಂತಂದರೆ ನಿನಗೆ ಮೋಕ್ಷ ಆಗ್ತದೆ। ತತ್ಪದ ಅಂದ್ರೇನು, ತ್ವಂಪದ ಅಂದ್ರೇನು, ಅಸಿಪದ ಅಂದ್ರೇನು, ತ್ವಂಪದದ ವಾಚಾರ್ಥ, ತ್ವಂಪದದ ಲಕ್ಷಾರ್ಥ, ತತ್ಪದದ ವಾಚಾರ್ಥ, ತತ್ಪದದ ಲಕ್ಷಾರ್ಥ, ಅಸಿಪದದ ಒಂದು ನಿರ್ಣಯವನ್ನು ನಿನ್ನೆ ಈ ಹಿಂದಿನ ಪದ್ಯದಿಂದ ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡಿ ನಿಜ ಕೈವಲ್ಲ ವಿಹುದು ಗುರುವಿಡಿದು ಅನ್ನುವ ಪದ್ಯದಿಂದ ತತ್ವಮಸಿ ವಾಕ್ಯದ ವಿಚಾರವನ್ನು ಅರುಹಿ ಅದಕ್ಕೆ ಶ್ರವಣ ಅಂತ ಕರೆದರು। ಶ್ರವಣಕ್ಕೆ
ಒಂದು ಪದ್ಯವನ್ನು ಬರೆದರು ಜ್ಞಾನ ಪ್ರತಿಪಾದಿಸ್ತಾರೆ ನಿಜಗುಣ ಶಿವಯೋಗಿಗಳು. ನಿನ್ನೆ ಇಲ್ಲಿವರೆಗೆ ಹೇಳಿದ್ದು ಶ್ರವಣದ ಪದ, ಶ್ರವಣ ಮಾಡಿದ್ರು. ಶ್ರವಣ ಮಾಡುವುದರಿಂದ ಏನಾಗ್ತದೆ ಅಂತಂದರೆ ಸಂಶಯ ಭಾವನೆ ಕೆಡ್ತದೆ. ಮನುಷ್ಯನ ಜೀವನದಲ್ಲೂ ಸಂಶಯಾತ್ಮ ವಿನಶ್ಯತಿ ಅಂತ. ಸಂಶಯ ಮಾಡಿಕೊಂಡ್ರೆ ಸಂಸಾರದಾಗೂ ಸುಖ ಆಗೋದಿಲ್ಲ. ನಾನು ಹೆಂಡತಿ ಹೆಂಗು ಅಂತ ಗಂಡು ಹೆಂಡತಿ ಮೇಲೆ ಸಂಶಯ ಮಾಡೋದು, ನಾನು ಗಂಡು ಹೆಂಗು ಅಂತ ಹೆಂಡತಿ ಮೇಲೆ ಗಂಡು ಸಂಶಯ ಮಾಡೋದು, ಗಂಡು ಮ್ಯಾಗ ಹೆಂಡತಿ ಸಂಶಯ ಮಾಡೋದು, ಪಟ್ಲು ಹುಟ್ಟಿದ ಮಕ್ಕಳ ಮ್ಯಾಗ ತಂದೆ ತಾಯಿ ಸಂಶಯ ಮಾಡೋದು, ಮಕ್ಕಳು ತಂದೆ ತಾಯಿಗಳ ಸಂಶಯ ಮಾಡೋದು, ಸಂಸಾರ ಕೆಟ್ಟ ಏನಾಗ್ತದೆ ಮೂರ ಬಟ್ಟೆಗೆ ಹೋಗ್ಬಿಡ್ತದೆ. ಸಂಸಾರದಲ್ಲಿಯೂ ಕೂಡ ಏನಾಗಬಾರ್ದು ಅಂತಂದ್ರೆ ಮನುಷ್ಯನಿಗೆ ಸಂಶಯ ಇರಬಾರ್ದು, ಅದು ದುಃಖವನ್ನು ಕೊಡ್ತದೆ. ಹೆಂಗೋ ಏನು ಹೆಂಗೋ ಏನು ಅನ್ಕೋದು ಕೂತ್ರೆ ಏಮಣ್ಣ ಇದು ಬಂದೆ ತಲೆ ಅಂತಾಗ ಸೋಮ್ ಇರೋದು, ಅದು ಹೆಂಗಿರ್ಬೇಕು ಹಂಗಿರ್ತೈತಿ. ಅದಕ್ಕೂ ಒಂದು ಪ್ರಾರಬ್ಧ ಐತಿ, ಅದು ತನ್ನ ಪ್ರಾರಬ್ಧ ಕಟ್ಕೊಂಡು ಬಂದಿರ್ತೈತಿ. ಅದ್ರ ಪ್ರಾರಬ್ಧ ಹೆಂಗಿರ್ತೈತೋ ಹಂಗಿರ್ತೈತಿ. ಅದು ಅದನ್ನು ನಿನ್ನ ತಲೆಯಾಗಿ ಹಾಕ್ಕೊಂಡು ನಿನ್ನ ಕಮ್ಮನ ತಲೆ ಕೆಡಿಸಿಕೊಂಡು ಸಂಶಯ ಆತ್ಮ ವಿನಶ್ಯತಿ. ಎದರಲ್ಲಿಯೂ ಸಂಶಯ ಒಳ್ಳೆಯದಲ್ಲ, ಇಲ್ಲಿಯೂ ಕೂಡ ಏನದ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಸಂಶಯಗಳು ಬರ್ತಾವೆ. ಏನು ಸಂಶಯಗಳು ಬರ್ತಾವು ಅಂತಂದರೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಂತ ಎರಡು ಸಂಶಯಗಳದಾವೆ. ಅವ್ರ ಸಂದರ್ಭ ಬಂದಾಗ ಅವುಗಳ ಬಗ್ಗೆ ವಿಸ್ತಾರ ಸುಮ್ಮನೆ ನಾಮನಿರ್ದೇಶನ ಮಾಡ್ತಾನೆ. ಈಗ ಅದರ ಕುಂತಿ ಒಂದು ಅಲ್ಲಿ ಕುಂಟ್ರದಾಗ್ತದೆ. ಈ ಸಂಶಯಗಳ ದೂರ ಆಗಿ ನಿಸ್ಸಂಶಯ ಜ್ಞಾನ ನಿನಗಾಗಬೇಕಾದ್ರೆ ಸದ್ಗುರುಗಳ ಮುಖಾಂತರ ಏನು ಮಾಡುವಂದ್ರೆ ಶ್ರವಣ ಮಾಡು. ವೇದಾಂತ ವಾಕ್ಯಗಳಲ್ಲಿ ಬರತಕ್ಕಂತಹ ತಾತ್ಪರ್ಯವನ್ನು ಏನು ಮಾಡುವಂದ್ರೆ ನಿಶ್ಚಯ ಮಾಡು. ತಾತ್ಪರ್ಯ ನಿಶ್ಚಯ ಮಾಡಿ ತಿಳ್ಕೊಳ್ಳೋದಕ್ಕೆ ಶ್ರವಣ ಅಂದರೆ ವಿನಃ ಬರೀ ಕೇಳೋದಕ್ಕೆ ಶ್ರವಣ ಅನ್ನಲಿಲ್ಲ. ಏನು ಹೇಳ್ತಾವೆ ವೇದಾಂತ ವಾಕ್ಯಗಳು? ಬ್ರಹ್ಮ ಸತ್ಯ, ಜಗನ್ನ ಮಿಥ್ಯ, ಜೀವೋ ಬ್ರಹ್ಮೈವನಾಪರಃ, ಇದೊಂದು ವೇದಾಂತದಲ್ಲಿ ಬರ್ತಕ್ಕಂಥ ಶಂಕರ ಭಗವತ್ಪಾದಾಚಾರ್ಯರ ವಾಕ್ಯ. ಬ್ರಹ್ಮ ಸತ್ಯ ಅಂದ್ರೇನು, ಜಗತ್ತು ಮಿಥ್ಯ ಅಂದ್ರೇನು, ಜೀವ ಬ್ರಹ್ಮ ಸ್ವರೂಪ ಅಂದರೆ ಹೆಂಗ ಅಂತ ಈ ಮೂರು ಪದಗಳ ಬಗ್ಗೆ ಸರಿಯಾಗಿ ನೀ ಏನು ಮಾಡಬೇಕು ಅಂದ್ರೆ ಅವುಗಳ ತಾತ್ಪರ್ಯವನ್ನು ತಿಳ್ಕೊಂಡು ಅಂದರೆ ನಿನಗೇನಾಗ್ತದೆ ಅಂದ್ರೆ ನಿಸ್ಸಂಶಯ ಜ್ಞಾನ ಆಗ್ತದೆ. ತಾತ್ಪರ್ಯ ಸರಿಯಾಗಿ ತಿಳ್ಕೊಳ್ಳಲಿಲ್ಲ ಜ್ಞಾನ ಆಗೋದು. ಹೆಂಗಂದ್ರೆ ರಾಮಾಯಣದ ಯುದ್ಧದೊಳಗೆ ಲಕ್ಷ್ಮಣ ಮೂರ್ಛಾಗತನಾಗಿ ಬಿದ್ದ. ಮೇಘನಾದನ ಬಾಣಕ್ಕ ಮೂರ್ಛಾಗತನಾಗಿ ಬಿದ್ದ ರಾಮ ಹನುಮಂತನ ಕರೆದ, ಸಂಜೀವಿನಿ ಕಡ್ಡಿ ತಗೊಂಡು ಬಾ ಅಂತ ಹೇಳಿದ. ಅದು ಹಾಹಾಕಾರ ಇತ್ತು, ಗದ್ದಲಿತ್ತು. ರಾಮನ ಮಾತಿನ ತಾತ್ಪರ್ಯ ಹನುಮಂತನಿಗೆ ಸರಿಯಾಗಿ ಆಗಲಿಲ್ಲ. ಅವಸರದಾಗ ಹಾ ಅಂದವನ ಹಾರಿದ. ಅಲ್ಲಿ ಹೋಗಿ ವಿಚಾರ ಮಾಡಿದ, ಏನು ತಗೊಂಡು ಬಾ ಅಂದ, ಏನು ತಗೊಂಡು ಬಾ ಅಂದ. ಆ ತಾತ್ಪರ್ಯ ಗೊತ್ತಾಗಲಿಲ್ಲ, ರಾಮನ ಮಾತಿನ ತಾತ್ಪರ್ಯ ಹನುಮಂತಗೆ ಗೊತ್ತಾಗಲಿಲ್ಲ. ಹೋಗಿ ಏನು ಮಾಡಿದ ಅಂತಂದರೆ ಆ ಗುಡ್ಡನ ಹೊತ್ಕೊಂಡು ಬಂದ. ತರಬೇಕಾಗೈತೇನು? ಒಂದು ಸಂಜೀವಿನಿ ಕಡ್ಡಿ ತರಬೇಕಾಗ್ಯದ. ಸಂಜೀವಿನಿ ಕಡ್ಡಿ ತಗೊಂಡು ಬಾ ಅಂತ ಆ ರಾಮ ಹೇಳುವಂಥ ಮಾತನ್ನು ಸರಿಯಾಗಿ ಕೇಳಲಿಲ್ಲ. ಒಮ್ಮೆ ಸರಿಯಾಗಿ ತಿನ್ನಲಿಲ್ಲಂದ್ರೆ ಮತ್ತೊಮ್ಮೆ ಕೇಳಬೇಕಿಲ್ಲ. ಮತ್ತೊಮ್ಮೆ ಕೇಳಿದ್ರೆ ಏನಾಕಿತ್ತ ಅವನು ಹನುಮಂತಂದ, ಏ ಆ ಗುರುಗಳನ್ನು ಸರಿಯಾಗಿ ತಿನ್ನಲಿಲ್ಲ, ಏನು ತಗೊಂಡು ಬಾ ಅಂತೀರಿ ಅಂತ ಮತ್ತೊಮ್ಮೆ ಕೇಳಬೇಕು ಕೇಳಬಾರ್ದು. ಮತ್ತೊಮ್ಮೆ ಕೇಳಲಿಲ್ಲ, ಆವೇಶದೊಳಗೆ ಹಾರಿದ, ಗುಡ್ಡ ಹೊತ್ಕೊಂಡು ಬಂದ. ಕಡ್ಡಿಗಾಗಿ ಗುಡ್ಡ ಹೊತ್ಕೊಂಡ್ಬರೋ ಪ್ರಸಂಗ ಹನುಮಂತಿಗೆ ಹೆಂಗೆ ಬಂತೋ ಹಂಗೆ ನಮಗೂ ಗುರುಶಾಸ್ತ್ರಗಳು ಏನು ಉಪದೇಶ ಮಾಡ್ತಾವೆ ಅನ್ನುವಂಥ ತಾತ್ಪರ್ಯ ತಿಳಲಿಲ್ಲ ಅಂತಂದ್ರೆ ನಾವು ಈ ಜನ್ಮ ಜನ್ಮಾಂತರದಲ್ಲಿ
ಏನು ಪ್ರಸಂಗ ಬರ್ತದಂದ್ರೆ ಈ ದೇಹ ಅನ್ನುವಂಥ ಗುಡ್ಡ ಹೊತ್ತುಕೊಂಡು ಬರುವ ಪ್ರಸಂಗ ನಮಗೆ ಬರ್ತದೆ. ಇದು ನಾವು ಹೊತ್ಕೊಂಡ್ಬಂದಿಲ್ಲ, ಈ ದೇಹ ಅನ್ನುವಂಥ ಗುಡ್ಡ ನಾವು ಹೊತ್ಕೊಂಡು ಅಡ್ಡಾಡೋದು ಯಾಕಾಗೈತಿ ಅಂತಂದರೆ, ವೇದಾಂತ ಶಾಸ್ತ್ರಗಳ ಗುರುಗಳು ಹೇಳಿದ ಅಭಿಪ್ರಾಯ ಅವರ ತಾತ್ಪರ್ಯ ಏನು ಅನ್ನುವಂಥದ್ದು ನಮಗೆ ತಿಳಿಯೋದಕ್ಕಾಗಿ ನಾವು ಜನ್ಮ ಜನ್ಮಾಂತರದಲ್ಲಿ ಈ ಗುಡ್ಡ ಹೊತ್ಕೊಂಡಾಡೋ ಪ್ರಸಂಗ ಬರ್ತದೆ. ಈಗ ಬಂದದ ಇನ್ನು ಈಗೂ ಸರಿಯಾದ ತಾತ್ಪರ್ಯ ತಿಳಿಯಲಿಲ್ಲ ಅಂತಂದ್ರೆ ಮತ್ತೆ ಈ ದೇಹ ಅನ್ನುವಂಥ ಗುಡ್ಡ ನೀವು ಹೊತ್ಕೊಂಡು ಬರಬೇಕು. ಎಲ್ಲಿ ತನಕ ಸರಿಯಾಗಿ ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನು ನೀವು ತಿಳ್ಕೊಳ್ಳೋದಿಲ್ಲ, ಅದನ್ನು ಸರಿಯಾಗಿ ಶ್ರವಣ ಮಾಡುವುದಿಲ್ಲ, ಅಲ್ಲಿ ತನಕ ಅಜ್ಞಾನ ನಾಶ ಆಗೋದಿಲ್ಲ. ಅಜ್ಞಾನ ನಾಶ ಆಗದೇ ಹೋಯಿತು ಅಂತಂದರೆ ಭೇದ ಬುದ್ಧಿ ಕೆಡುವುದಿಲ್ಲ. ಭೇದ ಬುದ್ಧಿ ಕೆಡಲಿಲ್ಲ ಅಂತಂದರೆ ಅನುಕೂಲ ಪ್ರತಿಕೂಲ ವೃತ್ತಿಗಳು ಹೋಗೋದಿಲ್ಲ. ಅನುಕೂಲ ಪ್ರತಿಗಳು ವೃತ್ತಿ ಹೋಗಲಿಲ್ಲ ಅಂತಂದರೆ ರಾಗದ್ವೇಷಗಳು ಹೋಗೋದಿಲ್ಲ. ರಾಗದ್ವೇಷಗಳು ಹೋಗಲಿಲ್ಲ ಅಂತಂದರೆ ಪುಣ್ಯ ಪಾಪಗಳು ಹೋಗೋದಿಲ್ಲ. ಪುಣ್ಯ ಪಾಪಗಳು ಹೋಗಲಿಲ್ಲ ಅಂತಂದರೆ ಆ ಪುಣ್ಯ ಪಾಪಕ್ಕನುಸಾರವಾಗಿ ಜನ್ಮಗಳು ಹೋಗೋದಿಲ್ಲ. ಪ್ರತಿ ಜನ್ಮದಲ್ಲಿ ಈ ದೇಹವನ್ನು ತರಬೇಕು. ಈ ಪ್ರತಿ ಜನ್ಮದಲ್ಲಿ ದೇಹವನ್ನು ತಂದು ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ 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 ಅಂತ ಮಹಾತ್ಮ ಹೇಳಿದರು. ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಅನರ್ಥ ಆಗುತ್ತದೆ ಅನ್ನೋದರ ಬಗ್ಗೆ ಇಷ್ಟು ವಿಚಾರಗಳನ್ನು ಹೇಳಿದರು. ಅದಕ್ಕೆ ಒಂದಿಷ್ಟು ವೇದಾಂತ ವಾಕ್ಯಗಳ ತಾತ್ಪರ್ಯ ಏನು ಅನ್ನುವುದನ್ನು ಒಂದಿಷ್ಟು ಸರಿಯಾಗಿ ತಿಳ್ಕೊ. ಒಂದು ಮನುಷ್ಯನ ಪತ್ತ, ಬೆಂಗಳೂರು ಮಹಾನಗರದಲ್ಲಿ ವಾಸ ಮಾಡಲ್ಪಟ್ಟಂಥ ಒಬ್ಬ ಮನುಷ್ಯನ ಪತ್ತ ಸರಿಯಾಗಿ ತಿಳ್ಕೊಂಡು ಅಂತಂದರೆ ನೀವು ಹೋಗಿ ಆ ಗಮ್ಯಸ್ಥಾನಕ್ಕೆ ಮುಟ್ತಿ. ಆ ಮನುಷ್ಯನ ಸರಿಯಾದ ಪತ್ತ ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ಆ ಮನಿ ಮುಂದೆ ಅಡ್ಡಾಡಿದ್ರು ಆ ಮನಿ ನನಗೆ ಗೊತ್ತಾಗೋದಿಲ್ಲ. ಹೌದು, ಪತ್ತ ಸರಿಯಾಗಿ ಬೇಕು. ಹೊರಗೆ ವ್ಯವಹಾರ ಒಂದು ಹೆಂಗೆ ಪತ್ತ ಸರಿಯಾಗಿ ತಿಳ್ಕೊಂಡು ಅಂತಂದ್ರೆ ನೇರವಾಗಿ ಹೋಗಿ ಅವನ ಮನೆಗೆ ಮುಟ್ಟುತ್ತೀಯೋ ಹಂಗೆ ಇಲ್ಲಿಯೂ ಅವೇದ್ಯವಾಗಲ್ಪಟ್ಟಂಥ ಅಪರೋಕ್ಷವಾಗಲ್ಪಟ್ಟಂಥ ನಿನ್ನ ಆತ್ಮನ ಜ್ಞಾನ ನಿನಗಾಗಬೇಕಾಗಿತ್ತು ಅಂತಂದರೆ ವೇದಾಂತ ವಾಕ್ಯಗಳಲ್ಲಿರ್ತಕ್ಕಂಥ ತಾತ್ಪರ್ಯವನ್ನು ಏನು ಮಾಡುವಂತಂದರೆ ಸರಿಯಾಗಿ ತಿಳಿದುಕೊಳ್ಳುವಂಥವನಾಗುವಂಥ ಶ್ರವಣದ ವಿಚಾರವನ್ನು ಅದನ್ನು ಇಲ್ಲಿ ತನಕ ಏನು ಹೇಳಿದ್ರು ಅಂತಂದ್ರೆ ಹೇಳ್ಕೊಂಡು ಬರ್ತಕ್ಕಂಥವರಾದರು. ಇವತ್ತು ಅಥ ಮನನ ವಿಚಾರ ಪ್ರಾರಂಭ. ಯಾವುದನ್ನು ಇಲ್ಲಿ ತನಕ ನೀ ಕೇಳಿದಿಲ್ಲ ಅದರದ್ದ ಮನನ ಮಾಡಬೇಕು. ವೇದಾಂತ ವಾಕ್ಯಗಳ ತಾತ್ಪರ್ಯ ಏನು ನಿಶ್ಚಯ ಮಾಡಿದಲ್ಲ, ಸಮಸ್ತ ವೇದಾಂತ ವಾಕ್ಯಗಳ ತಾತ್ಪರ್ಯ ಏನು? ನೀನು ಪರಮಾತ್ಮನ ಸ್ವರೂಪವೇ ಇದ್ದೀ, ಆ ಪರಮಾತ್ಮನೇ ನೀನು ಇದ್ದೀ ಅನ್ನೋದ ಸಮಸ್ತ ವೇದಾಂತ ವಾಕ್ಯಗಳ ತಾತ್ಪರ್ಯದ ಹೌದಲ್ಲ. ಈಗ ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಏನು ಮಾಡುವಂತಂದರೆ ನಿರಂತರ ಅದರ ಚಿಂತನೆ ಮಾಡುವುದಕ್ಕೇನಂತಾರು ಅಂದರೆ ಮನನ, ಮನನ ಅಂತ ಕರೀತಾರೆ. ಮನನ ಪದ ಕರ್ತ್ಯದು. ಮನನ ಯಾವುದಕ್ಕೆ ಕಲಬೇಕು ಅಂತಂದರೆ ಮನನ ಪದಕ್ಕೆ ಅರ್ಥ ಬರೀತಾರೆ, ಗುರುಗಳಿಂದ ಶ್ರವಣ ಮಾಡಿದ ವೇದಾಂತ ಶಾಸ್ತ್ರಗಳ ತಾತ್ಪರ್ಯವನ್ನು ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಯಿಂದ ಅದ್ವಿತೀಯ ಬ್ರಹ್ಮದ ನಿರಂತರ ಚಿಂತನೆ ಮಾಡುವುದಕ್ಕೆ ಮನನ, ಮನನ ಅಂತ ಕರ್ಕೊಂಡ್ಬಂದರು. ಇದು ಮನನ ಅಂತಂದ್ರೆ ಕೇಳಿದ್ದನ್ನು ಪುನಃ 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 ಏನು ಮಾಡೋದು ಅಂತಂದರೆ ಅದರ ಆಕಾರ ವೃತ್ತಿ ಮಾಡುವುದು. ಯಾವುದರ ಆಕಾರ? ನೀನೇ ಪರಬ್ರಹ್ಮ ಸ್ವರೂಪ ನಿದ್ದಿ ಅಂತೇನು ಸದ್ಗುರು ಸತ್ಶಾಸ್ತ್ರ ಹಿಂದೆ ನಮಗೆ ಉಪದೇಶ ಮಾಡಿಕೊಂಡು ಬಂದವಲ್ಲ, ಅದನ್ನು ನಾವೇನು ಶ್ರವಣ ಮಾಡಿಕೊಂಡು ಬಂದೇವಲ್ಲ, ಅದರದ್ದ ಈಗೇನು ಮಾಡೋದು ಅಂತಂದರೆ ನಿರಂತರ ಅದರ ಚಿಂತನೆ ಮಾಡೋದು. ಮನುಷ್ಯ ಶ್ರವಣ ಮಾಡ್ತಾನೆ ಇಲ್ಲಂತಲ್ಲ, ಆದರೆ ಮನನ ಮಾಡೋದು ಭಾಳ ಕೊರತೆ ಅದ.
ಪ್ರತಿಯೊಬ್ಬನಲ್ಲಿ ಏನು ಕೊರತೆ ಕಂಡು ಬರ್ತದ ಅಂದ್ರೆ ಮನನದ ಕೊರತೆ ಕಂಡು ಬರ್ತದ, ನಿಧಿಧ್ಯಾಸನದ ಕೊರತೆ ಕಂಡು ಬರ್ತದ. ಹೌದಲ್ಲ ನೋಡ್ರಿ ನೀವು, ಬೇಕಾದ್ರೆ ಶ್ರವಣ ಮಾಡ್ತಾನ, ಹೋಗ್ತಾನೆ ಮಾತ್ಮರದ್ದಲ್ಲಿ ಹೋಗ್ತಾನೆ, ಕೇಳ್ತಾನೆ ಮಾಡ್ತಾನೆ ಮಾಡ್ತಾನೆ ಎಲ್ಲ ಅದೆಲ್ಲ ಬರೋಬರ ಐತದ. ಆದ್ರೆ ಕೇಳಿದ್ದನ್ನು ಹಳ್ಳಿ ಮನನ ಮಾಡ್ತಾನೆ ಏನು ಅಂದ್ರೆ ಮನನ ಮಾಡೋದಿಲ್ಲ. ಒಂದು ಹಸು ಹುಲ್ಲು ತಿಂತದೆ, ಸಂಚಲಕ ನೀವು ಬೇಕಾದಷ್ಟು ಇದ್ರೆ ಹುಲ್ಲು ಅದಕ್ಕೆ ಹಟ್ಟಿ ತುಂಬು ತನಕ ಹುಲ್ಲು ಒಂದು ಹಸು ತಿಂತದ. ಆ ಹುಲ್ಲು ಹಾಲಾಗಿ ನಮಗೆ ಬರಬೇಕಾಗಿತ್ತು ಅಂದ್ರೆ ಅದು ಹಳ್ಳಿ ಪುನಃ ಏನು ಮಾಡಬೇಕು ಅಂದ್ರೆ ತಿರುಗಿ ಮೇಯ್ತದ ಆಕಳು. ಹಳ್ಳಿ ಏನು ಮಾಡ್ತದ ಅಂದ್ರೆ ಬೆಳ್ಳತನಕ ಏನು ಮಾಡ್ತದ, ಅದನ್ನು ಒಳಗಿಂದ ಮತ್ತೆ ತಗೊಳ್ಳೋದು, ಅದ್ರ ಮತ್ತೆ ಸಣ್ಣ ಮಾಡೋದು, ಮತ್ತೆ ಒಳಗೆ ನುಂಗೋದು. ದೇವರ ಆಸಕ್ತಿ ಇರ್ತದ ಅದಕ್ಕೆ. ನಾವೊಮ್ಮೆ ತಿಂದು ಬಿಟ್ಟು ಅಂದ್ರೆ ಹಳ್ಳಿ ಮತ್ತೆ ಅದನ್ನು ತಗೊಂಡು ನಾವು ಹಳ್ಳಿ ಅದನ್ನು ಹಸುಗಳ ಗತಿ ನಾವು ಅದನ್ನು ಸಣ್ಣ ಮಾಡಬೇಕಾಗಿಲ್ಲ. ನಮಗೆ ಅದನ್ನು ಇಟ್ಟಿಲ್ಲ ಪರಮಾತ್ಮ. ಪಶುಗಳಿಗೆಲ್ಲ ಏನಿಟ್ಟದ ಅಂತಂದ್ರೆ, ಒಂದು ಆಡು ಜಾಲಿಕಾಯಿ ತಿಂತದ, ಒಂದು ಆಡು ಜಾಲಿಕಾಯಿ ತಿನ್ನುವಾಗ ಅದರೊಳಗೆ ಬೀಜ ಪದ ಎಲ್ಲ ಕೂಡಿ ತಿಂತದ. ಹಳ್ಳಿ ಅದನ್ನು ಏನು ಮಾಡ್ತದ ಅಂದ್ರೆ ತಿರುಗಿ ಮೇಯೋದು ಅಂತಾರ, ತಿರುಗಿ ಮೇಯೋದು. ತಿರುಗಿ ಮೇಯುವಾಗ ಏನು ಮಾಡ್ತದ ಅಂತಂದ್ರೆ ಜಾಲಿಕಾಯಿನ ಬೀಜ ಎಲ್ಲ ಕೆಳಗೆ ಹೋಗಿದ್ಬಿಡ್ತೈತೆ ಆಡು. ಜಾಲಿಕಾಯಿನ ಬೀಜ ಎಲ್ಲ ಕೆಳಗೆ ಹೋಗೋದು, ಆ ಜಾಲಿಕಾಯಿನ ರಸ ಅದರ ಶಕ್ತಿ ಅಷ್ಟು ಸ್ವೀಕಾರ ಮಾಡ್ತದೆ. ಒಂದು ಆಡು, ಒಂದು ಮೇಕೆ, ಒಂದು ಹಸು ಹುಲ್ಲನ್ನು ತಿಂದು ಹಳ್ಳಿ ಜೀರ್ಣಿಸಿ ಏನು ಮಾಡ್ತದ ಅಂತಂದ್ರೆ ನಮಗೆ ಹಾಲನ್ನು ಕೊಡ್ತದೆ. ತಿರುಗಿ ಮೇಯಲಿಲ್ಲ ಅಂತಂದ್ರೆ ಹೊತ್ತೇರು ಕೊಡದೆ ಏನಾಗೋದಿಲ್ಲ ಅಂದ್ರೆ ಆಕಳು ಉಳಿದಿಲ್ಲ, ಅದು ನಮಗೆ ಹಾಲು ಸಿಗೋದಿಲ್ಲ. ಹಂಗ ನೀನು ತಿರುಗಿ ಮೇಯಬೇಕು. ಕೇಳಿದ್ದನ್ನು ನೀನು ತಿರುಗಿ ಮೇಯ್ದಿ ಅಂತಂದ್ರೆ ಇದಕ್ಕೆ ಏನಂತಾರು ಅಂದ್ರೆ ಮನನ, ಮನನ ಅಂತ ಕರೀತಾರು. ಕೇಳಿದ ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನು ಏನು ಮಾಡಬೇಕು ಅಂತಂದ್ರೆ ಪುನಃ ಪುನಃ ಭೇದ ಬಾಧಕ ಮಾಡಬೇಕು, ಅಭೇದವನ್ನು ಸಾಧಕ ಮಾಡಬೇಕು. ವೇದಾಂತ ವಾಕ್ಯಗಳನ್ನು ಅದರ ಅದ್ವಿತೀಯ ಬ್ರಹ್ಮದ ಚಿಂತನವನ್ನು ನಿರಂತರ ಏನು ಮಾಡಬೇಕು ಅಂತಂದರೆ ಅದನ್ನು ಚಿಂತನ ಮಾಡುವುದಕ್ಕೆ ಮನನ, ಮನನ ಅಂತ ಕರ್ಕೊಂಡು ಬಂದಿದ್ದಾರೆ. ಇಂಥ ಮನನದ ವಿಚಾರವನ್ನು ಶ್ರೀಮನ್ ನಿಜಗುರು ಶಿವಯೋಗಿಗಳು ಇಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಆ ಮನನದ ವಿಚಾರವನ್ನು ನಿಮಗೆ ಹೇಳ್ತೇವೆ. ಮನನ ಅಂದ್ರೆ ಏನು, ಹೆಂಗೆ ಮನನ ಮಾಡಬೇಕು, ಈ ಮನನದಿಂದ ಆಗತಕ್ಕಂಥ ನಮಗೆ ಫಲ ಏನು, ನಮಗೆ ಲಾಭ ಏನು ಅನ್ನುವಂಥ ವಿಚಾರಗಳನ್ನು ಸುಮಾರು 10 ಪದಗಳಿಂದ ಈ ಮನನದ ವಿಚಾರ ಹೇಳ್ತಾರೆ. ಶ್ರವಣಕ್ಕೆ ಒಂದು ಪದ ಹೇಳಿ ಮನನಕ್ಕೆ ಎಷ್ಟು ಪದಗಳನ್ನು ಬರೀತಾರೋ ಅಂತಂದರೆ 10 ಪದಗಳಿಂದ ಮನನವನ್ನು ನಮಗೆ ಉಪದೇಶ ಮಾಡ್ತಾರೆ ಶ್ರೀಮನ್ ನಿಜಗುರು ಶಿವಯೋಗಿಗಳು. ಏನು ಉಪದೇಶ ಮಾಡ್ತಾರೋ ಅಂತಂದರೆ ಚಿತ್ತು ಒಂದೇ ಪರಮಾರ್ಥದಿಂದದು ಬಹುರೂಪವೆತ್ತುದುಪಾದಿ ಎಂದರಿವುದಿಂತೂ. ಈ 37ನೇ ಪದ್ಯದಲ್ಲಿ ಚಿತ್ತು ಒಂದೇ ಪರಮಾರ್ಥದಿಂದ ಅದು ಬಹುರೂಪ ವೆತ್ತುದು ಉಪಾದಿಯಿಂದ ಅರಿಯುವುದು ಇಂತು. ಇಷ್ಟು ಪದಚ್ಛೇದ ಮಾಡಿದ್ದಾರೆ. ಮೊದಲು ಓದಿದ್ದು ಮೂಲು ಪದ್ಯ. ಆ ಮೂಲು ಪದ್ಯದೊಳಗೆ ಒಂದಕ್ಕೊಂದು ಸೇರಿಕೊಂಡಿರ್ತಕ್ಕಂಥ ಪದಗಳನ್ನು ವಿಭಾಗಿಸಿ ಆ ಪದಗಳನ್ನು ಪೂರ್ಣ ಮಾಡಬೇಕು. ಇದಕ್ಕೆ ಪದಚ್ಛೇದ ಪದಚ್ಛೇದ ಅಂತ ಕರೀತಾರೆ. ಇನ್ನು ಅನ್ವಯ ಮಾಡ್ತಾರೆ. ಅನ್ವಯ ಅಂತಂದ್ರೆ ಒಮ್ಮೊಮ್ಮೆ ಕೆಳಗಿದ್ದದ್ದು ಮ್ಯಾಗ ಬರ್ತದ, ಮ್ಯಾಗಿದ್ದದ್ದು ಕೆಳಗೆ ಬಂದು ಒಂದು ವಾಕ್ಯಗಳು ಏನಾಗ್ತಾವೆ ಅಂದ್ರೆ ಪೂರ್ಣ ಆಗುತ್ತವೆ. ಅನ್ವಯ ಏನು ಅಂತಂದರೆ ಪರಮಾರ್ಥದಿಂದ ಚಿತ್ತು ಒಂದೇ. ಈಗ ಚಿತ್ತು ಪರಮಾರ್ಥದಿಂದ, ಚಿತ್ತು ಒಂದೇ ಪರಮಾರ್ಥದಿಂದ ಅಂತ ಅಲ್ಲಿದ. ಅದನ್ನು ಇನ್ನು ಅನ್ವಯ ಮಾಡುವ ಏನು ಕೈ ಹಾಕಿ ತಗೊಂಡ್ರು ಅಂತಂದ್ರೆ ನಡು ಶಬ್ದದ ನಡು ತಗೊಂಡ್ರು ಅದನ್ನು. ಪರಮಾರ್ಥದಿಂದ ಚಿತ್ತು ಒಂದೇ, ಅದು ಬಹುರೂಪ ವ್ಯಕ್ತುದು ಉಪಾದಿಯಿಂದ
ಇಂತೂ ಅರಿಯುವುದು, ಇಂತೂ ಅರಿಯುವುದು, ಹಿಂಗೆ ತಿಳಿಯುವುದು ನೋಡಪ್ಪ. ಚಿತ್ತು ಒಂದೇ, ವಿಚಾರ ಮಾಡಿ ನೋಡಿದ್ರೆ ಚಿತ್ತು ಅಂತಂದ್ರೆ ಚಿದ್ರೂಪ. ಚಿದ್ರೂಪ ಅಂದ್ರೆ ಅರುವು, ನಮ್ಮ ಸ್ವರೂಪ ಅದು ಒಂದೇ. ಅದು ಚಿತ್ತೊಂದೇ ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರಿ. ಚಿತ್ತೊಂದೇ ಅದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿಗಳೆಲ್ಲ ಏನು ಮಾಡಕತ್ತಿದ್ದಾವು, ಸಾರಕತ್ತಿದ್ದಾವು. ಚಿತ್ತು ಒಂದೇ, ಅದು ಏನಾಗಿದೆ ಅಂದರೆ ಸ್ವಲ್ಪ ಯಥಾರ್ಥ ವಿಚಾರದಿಂದ ನೀ ವಿಚಾರ ಮಾಡಿ ನೋಡಿದರೆ ಚಿದ್ರೂಪು ಒಂದೇ ಆಗಿರುವುದು, ಆ ಚಿತ್ತು ಅನೇಕವಾಗಿ ತೋರುವುದು. ಯಾಕಂತಂದ್ರೆ ನಾ ಉಪಾದಿಗಳ ನಾನತ್ವದಿಂದ ಅನೇಕವಾಗಿ ತೋರುತ್ತದೆಂದು ಅದರ ಅಭಿಪ್ರಾಯ. ವಾಸ್ತವಿಕವಾಗಿ ನೋಡಿದ್ರೆ ನಮ್ಮ ಸ್ವರೂಪ ಚಿತ್ತ ಅರುವು ಅದು ಒಂದದ. ಆ ಒಂದಾಗಿರತಕ್ಕಂಥ ಚಿತ್ತು ಏನಾಗಿದೆ ಅಂದರೆ ಉಪಾದಿಗಳ ಮೂಲಕ ಅನೇಕ ಆಗಿ ತೋರಿದ, ಅನೇಕ ಆಗಿ ತೋರಿದರೂ ಕೂಡ ಆ ಚಿತ್ ಏನದ ಅಂತ ಕೇಳಿದ್ರೆ ಅದು ಒಂದ ಚಿತ್ತ ಅದ ಅಂತ ನೀ ಏನು ಮಾಡಬೇಕು ಅಂದ್ರೆ ಹಿಂಗೆ ತಿಳ್ಕೊಳ್ಳಬೇಕು ಅಂತ ಈ ಸೂತ್ರದಲ್ಲಿ ಏನು ಮಾಡಿದರು ಅಂತಂದ್ರೆ ನಿಜಗೊಂಡ್ರು ಹೇಳ್ತಕ್ಕಂಥವರಾಗುತ್ತಾರೆ. ಅದರ ಬಗ್ಗೆ ಅಭಿಪ್ರಾಯ ಹೇಳ್ತಾರೆ, ಸ್ವಲ್ಪ ಲಕ್ಷ ಕೊಡ್ರಿ. ಏಕದಾ ಬಹುದಾ ಶೈವ ದೃಶ್ಯತೆ ಜಲಚಂದ್ರವತ್ ಒಂದು ಉದಾಹರಣೆಯನ್ನು ಕೊಟ್ಟರು. ಏಕದಾ ಬಹುದ, ಒಂದಾಗಿರತಕ್ಕಂಥ ಒಬ್ಬ ಚಂದ್ರ ಉಪಾದಿಗಳ ಮೂಲಕವಾಗಿ ಅನೇಕವಾಗಿ ತೋರುವಂತೆ, ಒಬ್ಬ ಚಂದ್ರನೇ ಅನೇಕ ಜಲದ ಉಪಾದಿಗಳಲ್ಲಿ ಪ್ರತಿಬಿಂಬಿಸಿ ಅನೇಕ ಚಂದ್ರನಂತೆ ಕಾಣಿಸಿಕೊಂಬಂತೆ ಒಂದೇ ಅಖಂಡವಾದ ಚಿತ್ತು ಅನೇಕ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಅನೇಕ ಆತ್ಮರಾಗಿ ತೋರುವುದು. ಒಂದು ಉದಾಹರಣೆ ಕೊಟ್ಟರು. ಹಲವು ಕುಂಭದ ಜಲದೊಳಗೊಬ್ಬ ಚಂದಿರ ಹಲವು ಬಿಂಬಗಳಾಗಿ ತೋರುತ್ತಿರುವಂತೆ ಹಲವು ಜೀವರ ಚಿತ್ತದಳು ಪ್ರತಿಬಿಂಬಿಸಿ ಹೊಳೆವ ಸಚ್ಚಿದ್ರೂಪ ತಾನೆಂಬ ನಿಶ್ಚಲ ಜ್ಞಾನ ಹೊಂದಿ ಸಾಕು ಮುಕ್ತಿಗೆ. ಉದಾಹರಣೆ ಕೊಟ್ಟರು ಮಹಾಲಿಂಗರ. ಇರತಕ್ಕಂಥ ಚಂದ್ರ ಒಬ್ಬದಾನು, ಕೆಳಗೆ ಅನೇಕ ಗಡಿಗೆ ಮಡಿಕೆಗಳಿರುವುದರಿಂದ ಅದರಲ್ಲಿ ನೀರು ತುಂಬಿಟ್ಟಿದ್ದಾರೆ. ನೀ ಯಾವ ಮಡಿಕೆ ಒಳಗೆ ಹಣಿಕೆ ಹಾಕಿ ನೋಡ್ತೀನಿ ನೋಡು, ಅಲ್ಲಿ ಚಂದ್ರಮ್ಮ ಕಾಣ್ತಾನೆ, ಚಂದಿರ ಕಾಣ್ತಾನೆ, ಹೌದಲ್ಲ. ಕೆಳಗೆ ನೋಡಿದ್ರೆ ಅನೇಕ ಆಗಿ ತೋರ್ತಾನು, ಮ್ಯಾಗ ನೋಡಿದ್ರೆ ಒಬ್ಬ ಅದಾನ. ನೀ ಅವಿಚಾರ ದೃಷ್ಟಿಯಿಂದ ನೋಡಿದಿ ಉಪಾಧಿ ಕಾಣ್ತಾವು, ಅನೇಕ ಆಗಿ ತೋರ್ತಾವೆ. ವಿಚಾರ ದೃಷ್ಟಿಯಿಂದ ನೋಡಿದಿ, ನಿರುಪಾಧಿಕ ದೃಷ್ಟಿಯಿಂದ ನೋಡಿದಿ, ಉಪಾಧಿ ರಹಿತನಾಗಿ ನೋಡಿದಿ ಇರತಕ್ಕಂಥ ಚಂದ್ರ ಒಬ್ಬ ಅದ. ಹಂಗೆ ಒಬ್ಬನೇ ಚಂದಿರ ಅನೇಕ ಗಡಿಗೆ ಮಡಿಕೆಗಳಲ್ಲಿ ತೋರಿದಂತೆ ಒಂದಾದ ಅಖಂಡೈಕ ರಸವಾಗಲ್ಪಟ್ಟಂತಹ ಆತ್ಮವಸ್ತು ಅದು ಒಂದದ. ಒಂದಾದ ಆತ್ಮವಸ್ತು ಎಲ್ಲ ದೇಹಗಳಲ್ಲಿ ಏನಾಗಿದೆ ಅಂತಂದರೆ ಅವಿದ್ಯೆ ಅನ್ನತಕ್ಕಂಥ ಉಪಾಧಿಯಲ್ಲಿ ಅಂತಃಕರಣದಲ್ಲಿ ಏನಾಗಿದ್ರೆ ಪ್ರತಿಫಲಿಸಿ ಅನೇಕ ಆಗಿ ತೋರಿದರೂ ಕೂಡ ಅನೇಕ ಆಗಿ ತೋರುವುದೇ ಭೇದ, ಏಕಾಗಿ ತೋರುವುದೇ ಅಭೇದ. ಅನೇಕ ಆಗಿ ತೋರಿದರೂ ಆ ಅನೇಕವನ್ನು ಮಾಡಿದ್ಯಾವುದು ಉಪಾಧಿ ಅಂತ ಉಪಾಧಿಯನ್ನು ಕಳೆದು ಅಲ್ಲಿ ಉಪಾಧಿ ಅಂತಕ್ಕಂಥ ಭೇದವನ್ನು ಬಾಧಿಸಿ ಎಲ್ಲದರಲ್ಲಿರ್ತಕ್ಕಂಥ ಆತ್ಮಸ್ವರೂಪ ಒಂದೇ ಅನ್ನುವಂಥ ಈ ಅಭೇದವನ್ನು ಸಾಧಿಸುವುದಕ್ಕೆ ಭೇದ ಬಾಧಕ, ಅಭೇದ ಸಾಧಕ. ಈ ಯುಕ್ತಿಯಿಂದ ಅದ್ವಿತೀಯವಾಗಲ್ಪಟ್ಟಂಥ ಅಂದರೆ ಎರಡಿಲ್ಲದೆ ಇರತಕ್ಕಂಥ ನಿನ್ನಲ್ಲಿ ಬೇರೆ ನನ್ನಲ್ಲಿ ಬೇರೆ ಅಂದು ಎರಡು ಆತ್ಮ. ನಿನ್ನಲ್ಲಿದ್ದ ಆತ್ಮವಸ್ತುವೆ ನನ್ನಲ್ಲಿದೆ, ನನ್ನಲ್ಲಿದ್ದ ಆತ್ಮವಸ್ತುವೆ ನಿನ್ನಲ್ಲಿದೆ, ನನ್ನಲ್ಲಿ ನಿನ್ನಲ್ಲಿ ಇದ್ದ ಆತ್ಮವಸ್ತು ಎಲ್ಲದರಲ್ಲಿಯೂ ಅದ ಅಂತ ಈ ರೀತಿಯಾಗಿ ಅದನ್ನು ಅಭೇದವನ್ನು ಸಾಧಿಸಿದೆ ಅಂತಂದರೆ ಇದಕ್ಕೇನಂತಾರು ಅಂದ್ರೆ ಭೇದ ಬಾಧಕ ಯುಕ್ತಿ ಅಂತ ಕರೀತಾರೆ.
ಎಲ್ಲಿ ಎಲ್ಲಿ ಉಪಾಧಿಗಳದಾವೋ ಆ ಉಪಾಧಿಯನ್ನು ಭೇದ ಮಾಡುವುದಕ್ಕೆ ಭೇದದ ಬಾಧಕ ಅಂತ ಕರೆದರು. ಎಲ್ಲಿ ಎಲ್ಲಿ ಅಭೇದವಾದ ಆತ್ಮವಸ್ತುವದೆಯೋ ಆ ಅಭೇದವಾದ ಆತ್ಮವಸ್ತುವನನ್ನೇ ಗ್ರಹಣ ಮಾಡುವುದಕ್ಕೆ ಅಭೇದ ಅಂತ ಕರೆದರು. ಈ ರೀತಿ ಉಪಾಧಿಯನ್ನು ಬಾಧಿಸುವುದು ನಿರುಪಾಧಿಕವಾಗಲ್ಪಟ್ಟಂಥ ಆತ್ಮವಸ್ತುವನ್ನು ಸಾಧಿಸುವುದು, ಇದಕ್ಕೆ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಯಿಂದ ಅದ್ವಿತೀಯವಾಗಲ್ಪಟ್ಟಂಥ ಬ್ರಹ್ಮದ ಚಿಂತನವನ್ನು ಹೆಂಗನೇ ನಿರಂತರವಾಗಿ ಸದಾವಕಾಲದಲ್ಲಿ ನೀ ಮಾಡ್ತಾ ಮಾಡ್ತಾ ಹೋದಿ ಅಂತಂದರೆ ನಿನಗೇನಾಗ್ತದೆ ಅಂತಂದರೆ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ, ನಿನ್ನ ಸ್ವರೂಪದ ಅನುಭೂತಿ ನಿನಗಾಗ್ತದೆ ಅಂತ ತಿಳ್ಕೊಳ್ಬೇಕು. ವೇದಾಂತ ಶಾಸ್ತ್ರಗಳು ಹೊರಗ ದೇವರ ಪ್ರತ್ಯಕ್ಷತೆ ಹೇಳೋದಿಲ್ಲ, ಇದನ್ನು ನಾವು ತಲೆಗಿಟ್ಟೋಬೇಕು. ದೇವರು ಭೇಟಿ ಅಕ್ಕನಂದ್ರೆ ಎಲ್ಲೋ ಜಟಾಜೂಟವಾಗಿ ಪಾರ್ವತಿ ಸಮೇತವಾಗಿ ಸಗುಣ ಪರಮಾತ್ಮ ಬಂದು ನಮ್ಮ ಮುಂದೆ ನಿಂದಿರ್ತಾನೇನು ಅಂತ ಹಿಂಗೆ ಅರ್ಥ ಮಾಡಿಕೊಂಡಿರಿ. ವೇದಾಂತ ಶಾಸ್ತ್ರದ ದೃಷ್ಟಿಯಿಂದ ಅದು ಭೇದ. ವೇದಾಂತ ಶಾಸ್ತ್ರದ ದೃಷ್ಟಿಯಿಂದ ಅದು ಕೂಡ ಏನಂದ್ರೆ ಅದು ಭೇದ, ಅದು ಭೇದ. ಅದು ಅದಕ್ಕೆ ಆ ಎಲ್ಲ ಮುಕ್ತಿಗಳನ್ನು ಹೊರತುಪಡಿಸಿ ಇಲ್ಲಿ ಯಾವ ಮುಕ್ತಿ ಹೇಳಕತ್ತಾರೋ ಅಂತಂದರೆ ಇಲ್ಲಿ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕವಾಗಲ್ಪಟ್ಟಂಥ ಕೈವಲ್ಯವನ್ನು ಮೋಕ್ಷವನ್ನು ಇಲ್ಲಿ ಹೇಳಕತ್ತಿದ್ದಾರೆ. ನೀ ಶಿವನ ಜೊತೆಗೆ ಊಟ ಮಾಡು, ನೀ ಶಿವನ ಜೊತೆಗೆ ಕುಂಡ್ರು, ನೀ ಶಿವನ ಜೊತೆಗೆ ಎಲ್ಲ ವ್ಯವಹಾರ ಮಾಡಿದರೂ ಕೂಡ ಭೇದವೇ. ಶಿವಜೀವರ ಏಕತ್ವ ಅದಲ್ಲ. ಇಲ್ಲಿ ವೇದಾಂತ ಶಾಸ್ತ್ರ ಏನು ಹೇಳಕತ್ತಿದೆ ಅಂತಂದರೆ ನಿನ್ನ ಶಿವನ ಲೋಕದಾಗ ಓದಿ ಇಡುವುದಲ್ಲ, ಶಿವನ ಸ್ವರೂಪ ನಿನ್ನ ಅಂದ ಅವನ ಸ್ಥೂಲ ರೂಪದಿಂದ ಅವನಾಂಗ ನೀ ಆಗುವುದಲ್ಲ, ಅವನ ಸಹವಾಸದಾಗ ನೀ ಇರುವುದಲ್ಲ. ಸಾಲುಕ್ಯ ಸಾಮೀಪ್ಯ ಸಾರುಪ್ಯ ಸಾಯುಜ್ಯ ಅಂತಕ್ಕಂಥ ನಾಲ್ಕು ಮುಕ್ತಿಗಳಿಗೆ ವಿಲಕ್ಷಣವಾಗಲ್ಪಟ್ಟಂತಹ ಜೀವನ್ಮುಕ್ತಿ ವಿಚಾರವನ್ನು ವೇದಾಂತ ಶಾಸ್ತ್ರ ಹೇಳ್ತದೆ. ಆಂತರಿಕವಾಗಿ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಪರಬ್ರಹ್ಮ ಸಾಕ್ಷಾತ್ಕಾರ. ಹೊರತಾಗಿ ಸಗುಣ ರೂಪವಾಗಿ ನಾನು ಆ ದೇವರ ಒಲಿಸ್ಕೊಂಡು ಈ ದೇವರನ್ನ ಒಲಿಸ್ಕೊಂಡು ಆ ದೇವರು ನನಗೆ ಭೇಟಿಯಾದ ಈ ದೇವರು ನಿನಗೆ ಭೇಟಿಯಾದ ಅಂದರೆ ಭೇಟಿಯಾಗಿರ್ಬೇಕು. ಏನೈತೆ ಇದು ಭಾಳ ಚಲೋ ಆಗ್ತದೆ, ಭಾಳ ಚಲೋಪ ಅಂತ ಇಷ್ಟ ಅನ್ನೋದು ಹೊರತಾಗಿ ಅದರಿಂದ ಜೀವನ ಮುಕ್ತಿ, ಅದರಿಂದ ಸದ್ಗತಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಈ ರೀತಿ ಏನು ಮಾಡಬೇಕು ಅಂತಂದರೆ ಭೇದವನ್ನು ಬಾಧಿಸಿ ಅಭೇದವನ್ನು ಸಾಧಿಸುವಂಥ ಈ ರೀತಿಯಾದ ಮನನವನ್ನು ಇಲ್ಲಿ ಮಾಡಬೇಕು. ಹೆಂಗೆ ಮಾಡಬೇಕು? ಚಿತ್ತು ಒಂದೇ, ಒಂದಾದ ಚಿತ್ತ ಏನಾಗಿದೆ ಅಂತಂದರೆ ಉಪಾಧಿಗಳ ಮೂಲಕ ಅನೇಕ ಆಗಿ ತೋರಿದರೂ ಕೂಡ ಉಪಾಧಿಗಳೆಲ್ಲವನ್ನು ಬಿಟ್ಟು ನಿರುಪಾಧಿಕವಾಗಲ್ಪಟ್ಟಂಥ ಆತ್ಮಸ್ವರೂಪ ಒಂದೇ ಅದ ಅಂತ ನೀ ಏನು ಮಾಡಬೇಕು ಅಂದರೆ ಇಂತೂ ತಿಳಿಯುವುದು, ಈ ಪ್ರಕಾರವಾಗಿ ತಿಳ್ಕೊಳ್ಬೇಕು ಅಂತಿಷ್ಟು ಹೇಳಿ ಇನ್ನು ಈ ಶಾಸ್ತ್ರದಲ್ಲಿ ಕೆಲವೊಂದು ಮತವಾದಿಗಳು ಬರ್ತಾರೆ, ಕೆಲವೊಂದು ಮತಸ್ಥರು ಬರ್ತಾರೆ. ಅವರು ನೀವು ಚಿತ್ತು ಒಂದೇ, ಪರಬ್ರಹ್ಮ ವಸ್ತು ಆತ್ಮ ಒಂದ ಅಂತ ಹೇಳ್ತೀರಿ, ಹಂಗೇನಾಗೋದಿಲ್ಲ. ಅದು ಒಬ್ಬಾತ್ಮನ ಏಕಾತ್ಮನಲ್ಲ, ಅನೇಕಾತ್ಮರದಾರು ಅಂತ ಅನೇಕ ಆತ್ಮನನ್ನು ಒಪ್ಪತಕ್ಕಂಥ ಕೆಲವೊಂದು ವಾದಿಗಳು ಬಂದು ಶಂಕೆಯನ್ನು ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಸರಿಯಾದ ಉತ್ತರವನ್ನು ಅವರನ್ನು ಕೊಟ್ಟು ಆ ವಾದಿಗಳ ವಾದವನ್ನು ಖಂಡಿಸಿ ಮತ್ತು ಅಭೇದವಾಗಲ್ಪಟ್ಟಂಥ ಅದ್ವೈತ ತತ್ವವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪ್ರತಿಪಾದನೆಯನ್ನು ಮಾಡ್ತಾರೆ. ಷಟ್ಟದರ್ಶನಕಾರರಲ್ಲಿ 6 ಮಂದಿ ದರ್ಶನಕಾರರದಾರ ಜಗತ್ತಿನೊಳಗೆ, 6 ಮಂದಿ. ಅವರ ಹೆಸರು ಮುಂದೆ ಹೇಳ್ತಾರೆ ಯಾರ್ಯಾರು ಅನ್ನೋದು. ಈ 6 ಮಂದಿ ದರ್ಶನಕಾರರು ತಮ್ಮ ತಮ್ಮ ದರ್ಶನವನ್ನು ತಾವೇನು ಮಾಡ್ತಾರೋ ಅಂದರೆ ಮಂಡಿಸುವಂಥವರಾಗ್ತಾರೆ. ನಮ್ಮದೇ ಸತ್ಯ ಅಂತ. ನಿನ್ನ ಪುರಾಣದ ಒಂದು ಮಾತು ಬಂದಿತ್ತು ನೋಡು, ಮನೆ ಗೊತ್ತದ? ಕುರುಡ ರಾಣಿಯ ಮುಟ್ಟಿ ಮನಕ್ಕೆ ಬಂದ ಅಂದದಿಂದ ಅರಿವಂತೆ ಸಣ್ಣ ಮತಸ್ಥರು ಬೇರೆ ಬೇರೆ,
ಅರಿವ ಕಲ್ಪನೆಯ ಮೀರಿದ್ದ ವಸ್ತುವು ತಾನೇ ಗುರುಸಿದ್ಧನೆಂಬಾಸ್ತಿ ಅಳವಟ್ಟಿತಲ್ಲ ಅಂತ ಅಲ್ಲಿ ಸರ್ಪಭೂಷಣನು ಹೇಳಿಕೊಂಡು ಬಂದಂತೆ. ಆರು ಮತಸ್ಥರೇನದಾರು ಅಂತಂದರೆ ಷಟ್ಟದರ್ಶನಕಾರರು, ಅವರಲ್ಲಿ ವೇದಾಂತಿ ಒಬ್ಬನೇ ಒಬ್ಬ ಆತ್ಮನೆಂದು ಹೇಳುವನು. ಈ ಆರು ಮಂದಿ ದರ್ಶನಕಾರರಲ್ಲಿ ವೇದಾಂತಿ ಒಬ್ಬ ಏನದಾನು ಅಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ, ಒಬ್ಬನೇ ಆತ್ಮ ಎಲ್ಲ ದೇಹದಲ್ಲಿದ್ದಾನೆ, ಎಲ್ಲ ದೇಹದಲ್ಲಿದ್ದರೂ ಕೂಡ ಒಬ್ಬದಾನು, ಅನೇಕದರಲ್ಲಿದ್ದರೂ ಕೂಡ ಒಬ್ಬನೇ ಅದಾನು ಅಂತ ಹೇಳುವ ದರ್ಶನಕಾರ ಯಾರು ಅಂದ್ರೆ ವೇದಾಂತಿ. ಅವನೊಬ್ಬನನ್ನು ಬಿಟ್ಟು ಉಳಿದವರೆಲ್ಲ ಏನದಾರು ಅಂತಂದರೆ, ಉಳಿದವರು ಯಾರು ಅಂದ್ರೆ ಪೂರ್ವ ಮೀಮಾಂಸಕ. ಇವ ಪೂರ್ವ ಮೀಮಾಂಸಕ ಅಂತಂದರೆ ಇವ ಕರ್ಮಿ, ಈ ಲೋಕದೊಳಗೆ ಸತ್ಕರ್ಮಾದಿಗಳನ್ನು ಮಾಡಿ ಆ ಸತ್ಕರ್ಮ ಫಲಗಳನ್ನು ಉಂಡು ಪರಲೋಕಕ್ಕೆ ಪುಣ್ಯ ಕಟ್ಟಿಕೊಂಡು ಹೋಗುವಂಥ, ಅರ್ಥಾತ್ ಕರ್ಮಕಾಂಡದಲ್ಲಿ ನಿಷ್ಣಾತನಾಗಲ್ಪಟ್ಟಂಥವ ಯಾರು ಅಂತಂದರೆ ಒಬ್ಬ ಪೂರ್ವ ಮೀಮಾಂಸಕ. ಇನ್ನು ಎರಡನೇದವ ಯಾರು ಅಂತಂದರೆ ನ್ಯಾಯ ವೈಶೇಷಿಕ, ಮೂರನೇದಾವ ಸಾಂಖ್ಯ, ನಾಲ್ಕನೇದಾವ ಪಾತಂಜಲಿ. ಈ ಐವರು ಅನೇಕರೆಂದು ಹೇಳುವರು. ಆತ್ಮ ಒಬ್ಬಲ್ಲ, ಆತ್ಮ ಅನೇಕ ಆತ್ಮರದಾರು ಅಂತ ಈ ಐದು ಮಂದಿ ಹೇಳ್ತಾರೆ. ಅನೇಕರೆಂಬ ಮತಗಳಲ್ಲಿ ದೋಷವನ್ನು ತೋರಿಸಿ ಏಕಾತ್ಮನೆಂಬಲ್ಲಿ ಭೋಗ ಸಾಂಕರ್ಯ ದೋಷವು ಬರುವುದಿಲ್ಲವೆಂದು ಈ ನುಡಿಯಿಂದ ಶ್ರೀಮನ್ ನಿಜಗುರು ಶ್ರೀಗಳು ನಮಗೆ ಉಪದೇಶವನ್ನು ಮಾಡ್ತಾರೆ. ಅನೇಕ ಆತ್ಮರಿಲ್ಲಪ್ಪ, ಒಬ್ಬ ಆತ್ಮರದಾನ, ಒಬ್ಬ ಆತ್ಮ ಇದ್ದರೂ ಕೂಡ ಭೋಗ ಸಾಂಕರ್ಯ ಅನ್ನುವಂಥದ್ದು ಬರುವುದಿಲ್ಲ. ಅದ ನಿರ್ದೋಷವಾಗಿ ಏನದು ಕೇಳಿದರೆ ಒಬ್ಬ ಆತ್ಮನೇ ಅದಾನ ಅನ್ನುವಂಥ ವಿಚಾರವನ್ನು ಈ ನುಡಿಯಿಂದ ನಾವು ಹೇಳ್ತೀವಂತ ಪ್ರಥಮ ನುಡಿಯನ್ನು ಆರಂಭ ಮಾಡ್ತಾರೆ. ಫಲವರೆನಿಸಿ ನಿತ್ಯ ಪೂರ್ಣರಾದ ಆತ್ಮರು ನೆಲೆಸಿರಬೇಕೊಂದು ತನುವಿನುಳು, ಬಳಿಕ ಅದರಲ್ಲಿ ಭೋಗ ಈ ತನುವಿಗೆಂದು ಭೋಗ ಈತನಿಗೆಂದು ತಿಳಿದು ನೇಮಿಸಲರಿದ ಅಹುದರಿಂದ ಚಿತ್ತೊಂದೇ ಅದು ಪರಮಾರ್ಥದಿಂದ ಬಹುರೂಪವೆತ್ತದು ಉಪಾಧಿಯೆಂದರಿವುದಿಂತು. ಅದರ ಅಭಿಪ್ರಾಯ ಹೇಳ್ತಾರೆ, ಒಬ್ಬಾತ್ಮನೇ ಎಂದು ಹೇಳುವ ವೇದಾಂತಿಯು ಅನೇಕ ಆತ್ಮರೆಂದು ಹೇಳುವ ಐವರನ್ನು ಕುರಿತು ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಅವರಿಗೆ. ನೀವು ಅನೇಕ ಆತ್ಮರು ಅಂತಿರಲ, ನಾವು ಒಬ್ಬ ಆತ್ಮನು ಅಂತ ನಾವು ಹೇಳಕತ್ತಿದ್ದೀವಿ, ಅನೇಕ ಆತ್ಮರು ಅಂತ ನೀವು ಹೇಳಕತ್ತಿದ್ದೀರಿ, ಅನೇಕ ಆತ್ಮರು ಅಂತ ಹೇಳುವಂಥ ಆ ಐದೂ ಮಂದಿನ ಕುರಿತು ಈ ಏಕಾತ್ಮವಾದಿಯಾಗಲ್ಪಟ್ಟಂಥ ಉತ್ತರ ಮೀಮಾಂಸಕ ಅಥವಾ ವೇದಾಂತಿ ಅವರನ್ನು ಕುರಿತು ಏನು ಮಾಡ್ತಾನೋ ಅಂತಂದ್ರೆ ಪ್ರಶ್ನೆಯನ್ನು ಮಾಡ್ತಾರೆ. ಏನಂತಾರು ಅಂದರೆ, ಆತ್ಮರು ಅನೇಕರೆಂದು ನೀವು ಹೇಳಿದರೆ ಅನೇಕತ್ವವು ಪರಿಚ್ಛಿನ್ನ ವಸ್ತುಗಳಲ್ಲಿ ಇರುತ್ತದೆ. ಅನೇಕತ್ವದ ಸ್ವಭಾವ ಏನು ಅಂತಂದರೆ ಪರಿಚ್ಛಿನ್ನ ವಸ್ತುಗಳಲ್ಲಿ ಅನೇಕತ್ವ ಇರುತ್ತದೆ. ಯಾವ ವಸ್ತು ಪರಿಚ್ಛಿನ್ನದನೋ ಆ ಪರಿಚ್ಛಿನ್ನ ವಸ್ತುಗಳು ಏನದಾವ ಅಂದ್ರೆ ಅನೇಕದಾವು. ಪರಿಪೂರ್ಣವಾದ ವಸ್ತು ಏನಿಲ್ಲ ಅಂತಂದ್ರೆ ಅದು ಅನೇಕಿಲ್ಲ, ಅದು ಒಂದು. ಇನ್ನು ಪರಿಚ್ಛಿನ್ನ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಒಂದು ಜಾಗದಾಗಿದ್ದು ಒಂದು ಜಾಗದಾಗ ಯಾವುದು ಇರುವುದಿಲ್ಲೋ ಅದಕ್ಕೇನಬೇಕು, ಹಾ ಪರಿಚ್ಛಿನ್ನ ಪರಿಚ್ಛಿನ್ನ ಅನ್ನಬೇಕು. ಹೌದು, ಸಿದ್ಧಾರೂಢರ ಮಠ ಹುಬ್ಬಳ್ಳಿ ಒಳಗದ, ಇಲ್ಲಿ ಇಲ್ಲ. ಕೈಲಾಸ ಮಂಟಪ ಹುಬ್ಬಳ್ಳಿ ಒಳಗದ, ಇಲ್ಲಿ ಇಲ್ಲ. ಯಾವುದಿದು ಪರಿಚ್ಛಿನ್ನ ಅದನ್ನು. ಇನ್ನು ಪೂರ್ಣ ಯಾವುದು ಅಂತಂದರೆ ಈ ಆಕಾಶ ಆ ಹುಬ್ಬಳ್ಳಿ ಕೈಲಾಸ ಮಂಟಪದೊಳಗೂ ಅದ, ಇಲ್ಲಿರ್ತಕ್ಕಂಥ ಈ ಕಲ್ಯಾಣ ಮಂಟಪದೊಳಗೂ ಅದ. ಇದು ಪರಿಪೂರ್ಣ. ಹಂಗ ಆತ್ಮವಸ್ತು ಏನದ ಅಂತಂದರೆ ಅನೇಕ ಆತ್ಮರು ಅಂತ ನೀವು ಜರುಗುತ್ತಾ ಹೇಳಿದರೆ ಅನೇಕತ್ವವು ಪರಿಚ್ಛಿನ್ನ ವಸ್ತುಗಳು ಇರುತ್ತದೆ ಹೊರತಾಗಿ. ಆದ್ದರಿಂದ ನೀವು ಅನೇಕ ಆತ್ಮರು ಪರಿಚ್ಛಿನ್ನದಾಗಿರುವುದು ಒಪ್ಪಬೇಕಾಗುತ್ತದೆ. ಆತ್ಮ ಪರಿಚ್ಛಿನ್ನ ಅಂತ ಒಪ್ಪಬೇಕಾಗ್ತದೆ. ಮತ್ತೆ ಸ್ವಲ್ಪ ವಿಷಯ ಕಠಿಣ ಆಗ್ತದೆ ನಿಮಗೆ, ಆದರೂ ಸ್ವಲ್ಪ ಅದರ ಜೊತೆಗೆ ಬೆನ್ನು ಹತ್ತಿರ ನೀವು
ಅನೇಕ ಆತ್ಮರು ಅಂತ ಸೇರ್ಕೊಳ್ತ ನೀವು ಒಪ್ಪಿದರ ನಿಮ್ಮ ಮಾತು ಏನಾಗ್ತದ ಅಂದ್ರೆ ಆತ್ಮ ಪರಿಚಿನ್ನ ಅಂತ ಒಪ್ಪಬೇಕಾಗ್ತದ. ಆದ್ರೆ ಆತ್ಮನ ಲಕ್ಷಣ ಏನದ ಅಂತಂದ್ರೆ ಪರಿಪೂರ್ಣ ಅಂತ ಆತ್ಮನ ಲಕ್ಷಣ ಅದ. ನೀವು ಪರಿಚಿನ್ನ ಅನೇಕ ಆತ್ಮರು ಅಂದ್ರಿ ಅಂದ್ರೆ ಆತ್ಮ ಪರಿಚಿನ್ನಾಗಿ ಅಲ್ಲೇತ್ 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 ಇರಬೇಕಾಗ್ತದೆ. ಹೌದು, ಹೀಗೆ ಒಪ್ಪಿದರೆ ಅನಿತ್ಯ ಬರುತ್ತದೆ. ಇನ್ನು ಪರಿಚಿನ್ನ ಅಂತ ಒಪ್ಪಿದ್ರೆ ಪರಿಚಿನ್ನ ವಸ್ತುಗಳು ಹೆಂಗಿರ್ತಾವೆ ಅಂದ್ರೆ ಅನಿತ್ಯ ಇರ್ತಾವೆ. ಯಾವ ವಸ್ತು ಪರಿಚಿನ್ನದನೋ ಆ ವಸ್ತು ಅನಿತ್ಯ ಇರ್ತದೆ, ಯಾವ ವಸ್ತು ಪರಿಪೂರ್ಣದನೋ ಆ ವಸ್ತು ನಿತ್ಯ ಇರ್ತದೆ. ನೀವು ಅನೇಕ ಆತ್ಮರು ಪರಿಚಿನ್ನ ಅಂತ ಒತ್ತಿದ್ರೆ ಅನಿತ್ಯ ಅಂತ ಒಪ್ಪಬೇಕಾಗ್ತದೆ. ಅನಿತ್ಯ ಅಂತ ನೀವು ಒಪ್ಪಿದರೆ ಪುರುಷಾರ್ಥಕ್ಕೆ ಹಾನಿಯಾಗ್ತದೆ. ಪುರುಷಾರ್ಥ ಅಂದ್ರೆ ಏನು? ಮೋಕ್ಷ ಪುರುಷಾರ್ಥ ಅಂತೇನದಲ್ಲ, ಮೋಕ್ಷ ಪುರುಷಾರ್ಥಕ್ಕೆ ಏನಾಗ್ತದಂದ್ರೆ ಹಾನಿ ಬರ್ತದೆ. ಹೌದು, ಪರಿಪೂರ್ಣವಾಗಿ ಇರತಕ್ಕಂಥ ಆತ್ಮಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದೇ ಪುರುಷಾರ್ಥ ಅಂತದ. ಅದಕ್ಕೆ ಹಾನಿ ಬರ್ತದೆ, ಮೋಕ್ಷಕ್ಕೆ ಹಾನಿ ಬರ್ತದೆ, ಪುರುಷಾರ್ಥಕ್ಕೆ ಹಾನಿ ಬರ್ತದೆ. ಹಾನಿಯಾಗೋದು ತಾನೇ ಇಲ್ಲದವನಾಗುತ್ತಾನೆಂದು ತಿಳಿದ ಮೇಲೆ ಮೋಕ್ಷಕ್ಕೆ ಯತ್ನವನ್ನು ಮಾಡ